ನ್ಯೂಸ್ ಸೆವೆನ್ಗೆ ಸ್ವಾಗತ. ನಾನು ಶಾಂತ್ಲಾ. ಮೊದಲಿಗೆ ಹೆಡ್ಲೈನ್ಸ್. ಲ್ಯಾನ್ಸ್ಟೋನ್ ಕಟ್ಟಡ ವೀಕ್ಷಿಸಿದ ಸಚಿವ ಯುಟಿ ಖಾದರ್. ಬಿಬಿಎಂಪಿ ಆಫೀಸ್ ಮುಂದೆ ಚರಂಡಿ ಅಸ್ತವ್ಯಸ್ತ. ಕೆಂಬಾವಿಯಲ್ಲಿ ನೂತನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪದಗ್ರಹಣ ಕಾರ್ಯಕ್ರಮ. ಶಾಸಕ ಸಿದ್ದು ಸವದಿ ಅವರಿಂದ ಸೈಕಲ್ ವಿತರಣೆ. ನವ ಕರ್ನಾಟಕ ಅಭಿವೃದ್ಧಿ ಸಂಕಲ್ಪ ವೇದಿಕೆ ಮಹಿಳಾ ಘಟಕದಿಂದ ಕನ್ನಡ ರಾಜ್ಯೋತ್ಸವ ಆಚರಣೆ. ಲ್ಯಾನ್ಸ್ಟೋನ್ ಕಟ್ಟಡ ವೀಕ್ಷಿಸಿದ ಸಚಿವ ಯುಟಿ ಖಾದರ್. ಸದ್ಯದ ಲ್ಯಾನ್ಸ್ಟೋನ್ ಕಟ್ಟಡ ಗಟ್ಟಿಯಾಗಿದೆ ಎಂದು ಅನಿಸುತ್ತಿದ್ದು, ಮುಂದಿನ ದಿನಗಳಲ್ಲಿ ಪಾರಂಪರಿಕತೆಗೆ ಧಕ್ಕೆಯಾಗದಂತೆ ನಾವು ಉತ್ತಮ ಕಟ್ಟಡ ನಿರ್ಮಾಣ ಮಾಡುತ್ತೇವೆ ಎಂದು ಲ್ಯಾನ್ಸ್ಟೋನ್ ಬಿಲ್ಡಿಂಗ್ ಕಟ್ಟಡ ವೀಕ್ಷಿಸಿದ ಬಳಿಕ ನಗರಾಭಿವೃದ್ಧಿ ಸಚಿವ ಯುಟಿ ಖಾದರ್ ಹೇಳಿದ್ದಾರೆ. ಪಾರಂಪರಿಕ ಕಟ್ಟಡ ಲ್ಯಾನ್ಸ್ಟೋನ್ ಕಟ್ಟಡ ದುರಸ್ತಿ ಕಾರ್ಯ ಸ್ಥಗಿತಗೊಂಡ ಹಿನ್ನೆಲೆಯಲ್ಲಿ ಇಂದು ಮೈಸೂರಿನಲ್ಲಿ ಸಚಿವ ಯುಟಿ ಖಾದರ್ ಲ್ಯಾನ್ಸ್ಟೋನ್ ಕಟ್ಟಡ ವೀಕ್ಷಿಸಿದರು. ಬಳಿಕ ಮಾತನಾಡಿದ ಅವರು, ನಾನು ಪಾರಂಪರಿಕ ಕಟ್ಟಡವಾದ ಲ್ಯಾನ್ಸ್ಟೋನ್ ಕಟ್ಟಡ ವೀಕ್ಷಣೆ ಮಾಡಿದ್ದೇನೆ. ನನಗೆ ಅನಿಸುತ್ತಿದೆ, ಸದ್ಯದ ಮಟ್ಟಿಗೆ ಕಟ್ಟಡ ಗಟ್ಟಿಯಾಗಿದೆ. ಮುಂದಿನ ದಿನಗಳಲ್ಲಿ ಪಾರಂಪರಿಕತೆಗೆ ಧಕ್ಕೆಯಾಗದಂತೆ ನಾವು ಉತ್ತಮ ಕಟ್ಟಡ ನಿರ್ಮಾಣ ಮಾಡುತ್ತೇವೆ. ಕಟ್ಟಡ ನೆಲಸಮ ಮಾಡಬೇಕೋ ಅಥವಾ ಕಟ್ಟಡ ದುರಸ್ತಿ ಮಾಡಬೇಕೋ ಅನ್ನೋ ಬಗ್ಗೆ ಸರ್ಕಾರದ ಮಟ್ಟದಲ್ಲಿ ತೀರ್ಮಾನ ಮಾಡುತ್ತೇವೆ ಎಂದರು. ಬಿಬಿಎಂಪಿ ಆಫೀಸ್ ಮುಂದೆ ಚರಂಡಿ ಅಸ್ತವ್ಯಸ್ತ. ಬೆಂಗಳೂರು ರಾಜರಾಜೇಶ್ವರಿ ನಗರ ಬಿಎಂಎಲ್ ಕಾಂಪ್ಲೆಕ್ಸ್ ರೋಡ್ ಬಿಬಿಎಂಪಿ ಆಫೀಸ್ ಮುಂದೆ ಚೇಂಬರ್ ಬ್ಲಾಕ್ ಆಗಿ ಗಬ್ಬು ನಾರುತ್ತಿದೆ. ಇದರಿಂದ ಸಾರ್ವಜನಿಕರು ಮೂಗು ಮುಚ್ಚಿಕೊಂಡು ತಿರುಗಾಡುವ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಇದರ ಬಗ್ಗೆ ಬಿಬಿಎಂಪಿ ಕ್ರಮ ತೆಗೆದುಕೊಂಡಿಲ್ಲ, ನೋಡುತ್ತಿದ್ದರೂ ನಮಗೆ ಏನೂ ಗೊತ್ತಿಲ್ಲ ಅನ್ನೋ ರೀತಿ ವರ್ತಿಸುತ್ತಿದ್ದಾರೆ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ. ಕೆಂಬಾವಿಯಲ್ಲಿ ನೂತನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮ. ಕೆಂಬಾವಿ ಪಟ್ಟಣದ ಹೆಮರೆಡ್ಡಿ ಮಲ್ಲಮ್ಮ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾದ ನೂತನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮದಲ್ಲಿ ಶಾಸಕರಾದ ಸರಣ ಬಸಪ್ಪ ದರ್ಶನಾಪುರ ಹಾಗೂ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಮರಿಗೌಡ ಹುಲಕಲ್, ಜಿಲ್ಲಾ ಪಂಚಾಯಿತಿ ಸದಸ್ಯ ರಾಜಶೇಖರ ಪಾಟೀಲ, ಬಸನಗೌಡ ಯಡಿಯಾಪುರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ, ಜಿಲ್ಲೆಯಲ್ಲಿ ಪಕ್ಷದ ಬಲವರ್ಧನೆಗಾಗಿ ಹಾಗೂ ಕಾರ್ಯಕರ್ತರನ್ನು ಸಜ್ಜುಗೊಳಿಸುವ ನಿಟ್ಟಿನಲ್ಲಿ ಅಧ್ಯಕ್ಷರನ್ನು ಆಯ್ಕೆಗೊಳಿಸಲಾಗುತ್ತಿದೆ. ಕಾಂಗ್ರೆಸ್ ಪಕ್ಷವು ನಾಡಿನ ಸರ್ವ ಜನರ ಹಿತಕ್ಕಾಗಿ ದುಡಿಯುತ್ತಿದೆ. ಅಭಿವೃದ್ಧಿಗೆ ಪೂರಕವಾಗಿ ಕಳೆದ ಸಿದ್ದರಾಮಯ್ಯನವರ ಸರ್ಕಾರ ಹಾಗೂ ಈಗ ಮೈತ್ರಿ ಸರ್ಕಾರವು ಅಭಿವೃದ್ಧಿಗೆ ಪೂರಕವಾಗಿ ಕಾರ್ಯ ಮಾಡುತ್ತಿದೆ. ಪಕ್ಷದ ಬಲವರ್ಧನೆ ನಿಟ್ಟಿಗಾಗಿ ಬದಲಾವಣೆ ಮಾಡಿದ್ದೇವೆ ಎಂದು ಹೇಳಿದರು. ಈ ಬಾರಿ ಪಕ್ಷದ ಕಾರ್ಯಕರ್ತರಿಂದ ಶ್ರಮದ ಫಲವಾಗಿ ಸರ್ಕಾರದ ಸಾಧನೆಗಳನ್ನು ಮನೆ ಮನೆಗೆ ಮುಟ್ಟಿಸಿದ್ದಾರೆ. ಹೀಗಾಗಿ ಹೊಸ ಅಧ್ಯಕ್ಷರ ನೇಮಕ ಅವಶ್ಯವೆಂದು ನೂತನ ಅಧ್ಯಕ್ಷರನ್ನು ಆಯ್ಕೆ ಮಾಡಿದ್ದೇವೆ ಎಂದರು. ಕನಸಲ್ಲ, ಈಗ ಕುಮಾರಸ್ವಾಮಿ ಬಂದು ಹೇಳಿದಾರೆ ಮಾಡ್ತೀನಿ ಅಂತ. ನಾವೆಲ್ಲರೂ ಹೋಗಿ ಕೆಂಬಾವಿ ತಾಲೂಕ ಮತ್ತು ಪೀರಾಪುರ ನಮ್ಮಿದು ಏತ್ ನೀರಾವರಿ ಎರಡರ ಬಗ್ಗೆ ನಾವು ಡೆಲಿಗೇಷನ್ ತಗೊಂಡೋಗಿ ಮುಖ್ಯಮಂತ್ರಿ ಭೇಟಿ ಆಗ್ತಕ್ಕಂಥ ಕೆಲಸ ಮಾಡ್ತೀವಿ. ನಮ್ಮದೇನು ಒತ್ತಾಯ ಇದೆ ನಾವು ಮಾಡೇ ಮಾಡ್ತೀವಿ. ಶಾಸಕ ಸಿದ್ದು ಸವದಿ ಅವರಿಂದ ಸೈಕಲ್ ವಿತರಣೆ. ರಬಕವಿ ಬನಹಟ್ಟಿ ತಾಲೂಕಿನ ಎರಗಟ್ಟಿ ಗ್ರಾಮದ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಎರಗಟ್ಟಿಯಲ್ಲಿ ತೇರದಾಳ ಮತಕ್ಷೇತ್ರದ ಶಾಸಕರಾದ ಸಿದ್ದು ಸವದಿ ಅವರು 8ನೇ ತರಗತಿಯ ಮಕ್ಕಳಿಗೆ ಸೈಕಲ್ ವಿತರಿಸಿ ಸರ್ಕಾರದ ಯೋಜನೆಗಳ ಮಹತ್ವದ ಬಗ್ಗೆ ಹಾಗೂ ಸೈಕಲ್ ಸದುಪಯೋಗ ಮಾಡಿಕೊಳ್ಳಲು ತಿಳಿಸಿದರು. ಈ ಸಂದರ್ಭದಲ್ಲಿ ಮುಖ್ಯ ಗುರುಗಳಾದ ಐಡಿ ನಾದಬ್, ಶಿಕ್ಷಕ ವೃಂದದವರು ಹಾಗೂ ಎಸ್ಡಿಎಂಸಿ ಅಧ್ಯಕ್ಷರಾದ ಸಿದ್ದಪ್ಪ, ಅಲಕನೂರು ಹಾಗೂ ಸದಸ್ಯರು ಮತ್ತು ಊರಿನ ಗಣ್ಯರು ಹಿರಿಯರು ಉಪಸ್ಥಿತರಿದ್ದರು. ಇವತ್ತು ಕರ್ನಾಟಕ ಸರ್ಕಾರದ ಬಹುಮುಖ್ಯವಾಗಿರ್ತಕ್ಕಂಥ ಯೋಜನೆ ಆಗಿರ್ತಕ್ಕಂಥ 8ನೇ ಮಕ್ಕಳಿಗೆ ಉಚಿತ ಸೈಕಲ್ ವಿತರಣಾ ಸಮಾರಂಭದಲ್ಲಿ ಒಳಗಡೆ ಸೈಕಲ್ ಮೇಲೆ ನಮ್ಗೆ ಸಾಲಿಗೆ ಬರ್ಲಿಕ್ಕೆ ಬಹಳ ಅನುಕೂಲ ಆಗಿದೆ. ಅದರಿಂದ ಈ ಸೈಕಲ್ ಗಳನ್ನು ಸರಿಯಾಗಿ ಉಪಯೋಗ ಮಾಡ್ಕೋಬೇಕು. ಯಾರಿಗೆ ವಾಡಿ ಹೇರ್ಲಕ್ಕ ಅದು ಕೊಡಬಾರದು.
ನವ ಕರ್ನಾಟಕ ಅಭಿವೃದ್ಧಿ ಸಂಕಲ್ಪ ವೇದಿಕೆ ಮಹಿಳಾ ಘಟಕದಿಂದ ಕನ್ನಡ ರಾಜ್ಯೋತ್ಸವ ಆಚರಣೆ. ಅಥಣಿ ಜಮಖಂಡಿ ನವ ಕರ್ನಾಟಕ ಅಭಿವೃದ್ಧಿ ಸಂಕಲ್ಪ ವೇದಿಕೆ ಬೆಂಗಳೂರು ಮಹಿಳಾ ಘಟಕ ಶಾಖೆ ಜಮಖಂಡಿಯ ಸಂಯುಕ್ತಾಶ್ರಯದಲ್ಲಿ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತವಾಗಿ ವಿಜೃಂಭಣೆಯಿಂದ ಅದ್ದೂರಿಯಿಂದ ಬೃಹತ್ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಲಿದ್ದು, ಇಂದು ಸಂಜೆ 4:30 ಗಂಟೆಗೆ ಜಮಖಂಡಿಯ ಬಸವ ಭವನದಲ್ಲಿ ಹಾಸ್ಯೋತ್ಸವ, ಸಂಗೀತೋತ್ಸವ ಹಾಗೂ ನೃತ್ಯೋತ್ಸವ ಅದ್ದೂರಿಯಾಗಿ ನಡೆಯಲಿದ್ದು, ಕಾರ್ಯಕ್ರಮಕ್ಕೆ ಪುಟ್ಟರಾಜ ಗವಾಯಿಗಳ ಶಿಷ್ಯರಾದ ಜಿ ಕನ್ನಡ ಸರಿಗಮಪ ಖ್ಯಾತಿಯ ಮಹಿಬೂಬ್ ಸಾಬ್ ಗದಗ, ಜಿ ಕನ್ನಡ ಸರಿಗಮಪ ಖ್ಯಾತಿಯ ವಿಜಯಪುರದ ಯುವ ಪ್ರತಿಭೆ ಸೃಷ್ಟಿ ಶಾಸ್ತ್ರಿ, ದೂರದರ್ಶನ ಹಾಸ್ಯ ಕಲಾವಿದರಾದ ನವಲಿಂಗ ಪಾಟೀಲ ಬೀದರ ಇವರಿಗೆ ಸನ್ಮಾನ ಕೂಡ ಮಾಡಲಾಗುವುದು. ನವ ಕರ್ನಾಟಕ ಅಭಿವೃದ್ಧಿ ಸಂಕಲ್ಪ ವೇದಿಕೆಯ ರಾಜ್ಯ ಸಮಿತಿ ವತಿಯಿಂದ ಕಾರ್ಯಕ್ರಮದ ಆಶೀರ್ವಾದದೊಂದಿಗೆ ವಿಜಯಪುರದ ಜ್ಞಾನ ಯೋಗಾಶ್ರಮದ ಶ್ರೀ ಸಿದ್ದೇಶ್ವರ ಸ್ವಾಮಿಗಳು ವಹಿಸಲಿದ್ದಾರೆ. ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳಾಗಿತ್ತು. ಮತ್ತಷ್ಟು ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ ಸದಾ ವಿಶೇಷತೆಗಳನ್ನು ಹೊತ್ತು ತರುವ ಹಾದಿಯಲ್ಲಿ ನ್ಯೂಸ್ 7 ಕನ್ನಡ, ನಂಬಿಕೆಯ ಜೀವಾಳ.